ಹೇ ಸೀತಾರಾಮ್ಗೆ ಸ್ವಾಗತ. ನಾನು ಹೀರ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರದೊಂದಿಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಯಾದಗಿರಿಯ ಕ್ರೈಮ್ ಬ್ರಾಂಚ್ ನಲ್ಲಿ, ಸೈಬರ್ ಕ್ರೈಮ್ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ PSI ಪರಶುರಾಮ್ ಅನ್ನಂತವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ, ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಸಾವಿಗೆ ರಾಜಕೀಯ ಕೈವಾಡಗಳು ಕೂಡ ಶಾಮೀಲಾಗಿವೆ ಅನ್ನುವಂಥದ್ದು ಅವರ ಕುಟುಂಬಸ್ಥರ ಆರೋಪವಾಗಿದೆ. ಅವ್ರ ಮೇಲೆ ತುಂಬಾನೇ ಒತ್ತಡವನ್ನು ಹಾಕಲಾಗ್ತಾ ಇತ್ತು. ಇನ್ನು ಅವಧಿಗೂ ಮುನ್ನವೇ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿತ್ತು ಅಂತ. ಯಾದಗಿರಿ ಬಂದು ಅವರು ಕೇವಲ 7 ತಿಂಗಳಾಗಿದ್ವು, ಒಂದು ವರ್ಷದ ಒಳಗಡೆನೆ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಇದಕ್ಕೆ ಕಾರಣ ಅಲ್ಲಿಯ ಸ್ಥಳೀಯ ಶಾಸಕರು ಬೇರೆಯವರಿಂದ ದುಡ್ಡನ್ನ ಪಡೆದು ಇವರಿಗೆ ಅನಧಿಕೃತವಾಗಿ ಬೇರೆ ಕಡೆ ಪೋಸ್ಟಿಂಗ್ ಕೊಟ್ಟಿದ್ರು ಅಂತ, ವರ್ಗಾವಣೆ ಮಾಡಿಸಿದ್ರು ಅನ್ನುವಂಥದ್ದು ಆರೋಪ. ಸೊ ಆ ಒತ್ತಡಕ್ಕೆ ಸಿಲುಕಿ ಅವರು ಸೂಸೈಡ್ ಮಾಡ್ಕೊಂಡ್ರ ಅಥವಾ ಶಾಸಕರ ಕಡೆ ಅವ್ರು ಯಾರಾದ್ರೂ ಏನೋ ಆತರ ಮುಗಿಸಿದಾರ ಗೊತ್ತಿಲ್ಲ. ಆದ್ರೆ ಕುಟುಂಬಸ್ಥರ ಆರೋಪ ಏನು ಅಂತಂದ್ರೆ ಅವರ ಸಾವಿಗೆ ಶಾಸಕರು ಮತ್ತು ಅವರ ಪುತ್ರ ಇಬ್ಬರು ಕೂಡ ಕಾರಣ ಅಂತ. ಇದಕ್ಕೇನು ಹೇಳ್ತೀರಾ ಸರ್? ಅಂದ್ರೆ ಈ ತರಹದ ಪ್ರಕರಣಗಳು ಎಷ್ಟಾಗ್ತಾ ಇರ್ತವೆ ನಮ್ಮ ದೇಶದಲ್ಲಿ, ಉತ್ತರ ಸಿಕ್ಕೋದೇ ಇಲ್ಲ ಇದಕ್ಕೆ ಕೊನೆಗೂ. ಪೊಲೀಸರಿಗೆ ರಕ್ಷಣೆ ಇಲ್ಲದಂಗೆ ಆಗ್ಬಿಟ್ಟಿದ್ದಾರೆ. ಪೊಲೀಸರು ರಕ್ಷಕರು ಅವರಲ್ಲಿ ಎಲ್ಲ ಮಾತಿಲ್ಲ, ಆ ರಕ್ಷಕರು ಮತ್ತೆ ಮೇಲಾಗಿ ಈ ರಕ್ಷಕರಿಗೆ ರಕ್ಷಣೆ ಇಲ್ಲ ಅಂದರೆ ಉಳಿದವ್ರಿಗೆ ಏನು ರಕ್ಷಣೆ ಕೊಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಅದ ನೋಡ್ರಿ. ಇದು ಒಮ್ಮೆ ಹಿಂಗೆ ಅನಿಸ್ತದೆ, ನಾನು ಒಮ್ಮೆ ವಿಚಾರ ಮಾಡೋದಕ್ಕೆ ಕುಳಿದಾಗ ಇಲ್ಲಿ ಏನದ, ಈ ದೇಶದಲ್ಲಿ ಏನು ಇಲ್ಲದಪ್ಪ ಇಲ್ಲೇ ಅಂತ. ರಕ್ಷಕರಿಗೆ ರಕ್ಷಣೆ ಇಲ್ಲ, ಬಡವಾಗ ಕೇಳೋರು ಯಾರಿಲ್ಲ, ರಾಜಕಾರಣಿಗಳು ಎಷ್ಟೋ ಭ್ರಷ್ಟಾಚಾರ ಗಂಟೆ ಹೊಡೆದ್ರೆ ಅವ್ರಿಗೊಂದು ಶಿಕ್ಷೆ ಇಲ್ಲ, ಕಣ್ಣಿಗೆ ಕಾಣ್ತಿರ್ತದೆ. ಆದರೆ ಅದು ಸಾಕ್ಷಿ ಇಲ್ಲ ನಿಮ್ಮದು, ಹಿಂದಿನ ಘಟನೆ ನೋಡಿದ್ದೀರಿ ನೀವು. ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮಗನ ಪ್ರಜ್ವಲನ ಸಲುವಾಗಿ ಮಾತಾಡಿದ್ದು, ಅವ್ರು ಇನ್ನೂ ಆರೋಪಿ ಅಪರಾಧಿ ಅಲ್ಲ. ನೋಡ್ತಾ ಇದ್ವಿ ಅದನ್ನು, ಎಲ್ಲ ಹಂಚ್ತಾ ಇದ್ದೆ ಪೆನ್ ಡ್ರೈವ್ ಮಾಡಿ ನೋಡಿ, ಅವ ಅಲ್ಲವ, ಅವನು ನಾನಲ್ಲ, ನನ್ನ ಮಗ ಅಲ್ಲ ಮಾತಾಡಿದ್ರು. ಅಂದರೆ ಒಬ್ಬ ರಾಜಕಾರಣಿಗೆ ಎಷ್ಟೇ ಭ್ರಷ್ಟ ಆದರೂ ಅವ್ನು ಶಿಕ್ಷೆ ಆಗೋದಿಲ್ಲ. ಒಬ್ಬ ಅಧಿಕಾರಿಗೆ ರಾಜಕಾರಣಿ ಮಾತು ಕೇಳದೆ ಹೋದರೆ ಅವನಿಗೆ ಒಂದು ಕಡೆ ನಿಲ್ಲುವಂಥ ಪರಿಸ್ಥಿತಿ ಬರೋದಿಲ್ಲ. ಮತ್ತು ಇವತ್ತಂತೀವಿ ಟ್ರಾನ್ಸ್ಫರ್ಗೆ ದುಡ್ಡು, ಮತ್ತೊಂದು ದುಡ್ಡು, ಅಪಾಯಿಂಟ್ಮೆಂಟ್ ದುಡ್ಡು, ದುಡ್ಡು ದುಡ್ಡು ದುಡ್ಡು, ದುಡ್ಡು ಇಲ್ಲದೆ ಯಾವುದಿಲ್ಲ. ಏನು ನೋಡ್ರಿ, PSI ನಾನು ಇನ್ನೂ ಸ್ಕ್ಯಾನರ್ ಅದ, ನೀವು ಗೊತ್ತದ PSI ಆಯ್ಕೆ ಮಾಡಿಸೋದ್ರಲ್ಲಿ ಏನು ಹಾಕು ಅಂತ. ಆ ಸ್ವತಃ DYSP ನೋ SP ನೋ ಅವ್ರು ಏನು ಗದ್ದಲ ಮಾಡಿದ್ರು ದೆಹಲಿ, ಇದರಲ್ಲೇ DGP ನೋ ಆಯ್ಕೆ ಮಾಡುವಲ್ಲಿ ಇವೆಲ್ಲ ನೋಡಿದಾಗ ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಇರಲ್ಲ, ಕರ್ನಾಟಕದ ಸರ್ಕಾರಿ ಇಲಾಖೆ ಯಾವುದೇ ಇರಲಿ, ಅಲ್ಲಿ ದುಡ್ಡು ಇಲ್ಲದೆ ಯಾವುದು ವ್ಯವಹಾರ ಆಗೋದಿಲ್ಲ. ಇದು ಮೊದಲಂತೆ ಫಿಕ್ಸ್ ಆಗಿದೆ. ಅದರಲ್ಲೂ PSI ದುಡ್ಡು ಹೆಚ್ಚು ಬರುತ್ತಿರು ಅಂತ ಕೇಂದ್ರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋವಾಗೆ ಎಲ್ಲರೂ ಚರ್ಪಡಿಸ್ತಿರ್ತಾರೆ. PSI ಹೆಚ್ಚು ಕಳಿಸ್ಬೇಕು, ಹೆಚ್ಚು ಕಳಿಸ್ಬೇಕು ಅಂತ, ಪ್ರಾಮಾಣಿಕವಾಗಿ ಕಳಿಸ್ಬೇಕು ಅಂತಲ್ಲ, ಹೆಚ್ಚು ಸಿಗ್ತದೆ ನಮಗೆ ತಿನ್ಲಿಕ್ಕೆ ಅಂತೀರಿ. ಈಗ ಏನೋ ಮನೆಯವ್ರ ಪಾಪ ಆರೋಪ ಮಾಡ್ತಾ ಇದ್ದಾರೆ, ಕಳ್ಕೊಂಡಿದ್ದಾರೆ, ಗಂಡನ ಕಳ್ಕೊಂಡಿದ್ದಾರೆ ಅಥವಾ ಅವಳ ಮಕ್ಕಳನ್ನ ಕರ್ಕೊಂಡಿದ್ದಾರೆ, ತಂದೆ ತಾಯಿಗಳು, ಅವ್ರು ಆರೋಪ ಮಾಡೋದು ಸಹಜನ. ಆದರೆ ಯಾವುದೋ ಒಂದು ಸ್ಟೇಷನ್ದಲ್ಲಿ ಇದ್ದರು ಅವರು, ಅದೇನೋ ದುಡ್ಡು ಬರಲಿಕ್ಕಿಲ್ಲ, ಕಡಿಮೆ ಬರ್ತಿರ್ಬೋದು, ಏನೋ ಬರ್ತದೆ, ಆದರೆ ಪೇಮೆಂಟ್ ಇತ್ತಲ್ಲ ಅವ್ರಿಗೆ, ಅವ್ರ ಕುಟುಂಬನ ಜಕ್ಕೊಂಡು ಹೋಗೋದಕ್ಕೆ ಎಲ್ಲ ಅನುಕೂಲಗಳಿದ್ದಾಗ ಅವರು ಈ ಶಾಸಕರಿಗೆ ಎಷ್ಟೊಂದು ಕೊಟ್ಟಿದ್ದಾರೆ, ಒಂದು 10 ಲಕ್ಷ, 20 ಲಕ್ಷ, 30 ಲಕ್ಷ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಆ ಕೊಟ್ಟು ಟ್ರಾನ್ಸ್ಫರ್ ಆಗುವಂಥದ್ದು ಏನು ಅವಶ್ಯಕತೆ ಇತ್ತು ಅಂತ. ಅಂದರೆ ಯಾಕೆ ಕೊಟ್ಟರು ಅಂದರೆ ಅಲ್ಲಿ ಹೋಗಿ ನಾನು ಗಳಿಸಬಹುದು ಅದ್ರಾಗ ಅನ್ನೋ ಕಾರಣಕ್ಕಾಗಿ. ಮತ್ತು ಆಲ್ರೆಡಿ ಇಡೀ ವ್ಯವಸ್ಥೆ ಏನಾಗಿಬಿಟ್ಟಿದ್ದಪ್ಪ ಅಂದಿರಿ ಅಂದರೆ ಇವತ್ತು ರೀ ಎಲ್ಲ ಕಡೆ ಭ್ರಷ್ಟಾಚಾರ, ನಾವು ಇವತ್ತು ನೌಕರಿ ಸೇರಿದ್ದೀನಿ ನಾಳೆ ಹಾಕ್ಬಿಟ್ಟಿದೆ ಶಾಪು ಅನ್ನುವಂಥ ಮನೋಸ್ಥಿತಿ ಇವತ್ತು ಬೆಳೆದ್ಬಿಟ್ಟಿದ್ರಿ. ಇದರಿಂದಾಗಿ ಈ ಭ್ರಷ್ಟಾಚಾರ ಮಾಡುತ್ತಿರುವಂಥ ಮಾಡಬೇಕು ಅನ್ನುವಂಥ ಹೈಯರ್ ಅಥಾರಿಟಿ ಇರ್ತಾರಲ್ಲ, ಇವತ್ತಿನ ರಾಜಕಾರಣಿ ಹೈಯರ್ ಅಥಾರಿಟಿ ಹೇಳಿದ್ದಲ್ಲ, ಅವ ಅದನ್ನು ಹೊಡೆದ್ದೇನೆ. ಹಂಗೆ ಎಲ್ಲ ಕಡೆ ನಡೆದಿದ್ರು, ಇದು ಎಲ್ಲ ಕಡೆ ದುಡ್ಡು ಇಲ್ಲದೆ ಏನೂ ಆಗುವುದಿಲ್ಲ ಅನ್ನೋ ಅನ್ನುವಷ್ಟು ಮಟ್ಟಿಗೆ ಆಗಿದೆ. ಇನ್ನು ಸೆಂಟ್ರಲ್ ಗೌರ್ಮೆಂಟದ್ದು PSI ಎಲ್ಲ ಅಲ್ಲಿಯೂ ಸಹಿತ ಅವ್ರು ಎಂದು ಕರಿತಾರೋ ಎಂದಿಲ್ಲೋ ಗೊತ್ತಿಲ್ಲ ಅಂತ. ಯಾಕೆಂದರೆ ಈ ಮೋದಿ ಅವ್ರು ಬಂದ ಮೇಲೆ 10 ವರ್ಷ ಎಷ್ಟು ರಕ್ಷಣೆ ಆಗಿದಾವೆ ಏನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನೆಲೆಯಲ್ಲಿ ಈಗೇನು ಭ್ರಷ್ಟಾಚಾರ ಬೆಳೆದಕ್ಕೆ ಸ್ವತಃ ನಾವು ಕೊಡೋರು ಕಾರಣ, ಇಸ್ಕೊಳ್ಳೋರು ಅಂತ ಅವರು ಕಾರಣ ಕೊಡ್ತಾರಂತ ವಸೂಲು ಮಾಡೋದಪ್ಪ. ಈಗ ಯಾರೋ ಅವ್ರು ಹೆಚ್ಚು ಕೊಟ್ಟಿದ್ದಾರೆ ಅದಕ್ಕೆ ಅವರು ಆಧಾರದಿಂದ ಹಾಕಿದ್ದಾರೆ. ಇನ್ನು ನಾಳೆ ಅವರು ಏನು ಮತ್ತು ಅವ್ರಿಗೂ ಅಂದರು ಅಂದರೆ ನೀವು ಹೆಚ್ಚು ಕೊಡ್ಬೋ ನಾ ಇಡ್ತೀನಿ ಅನ್ನೋದು ಅಂದಿರಬೇಕು. ಎಲ್ಲ ನಾಚಿಕೆ ಬಿಟ್ಟು ಕೇಳುವಂಥ ವಿಷಯಗಳಾಗಿದ್ದಾರೆ. ಇವತ್ತು ಇವತ್ತು ಸಹಜವಾಗಿ ಜನರು ಮಾತಾಡ್ತಾರೆ, ಜನರು ಜನಸಾಮಾನ್ಯರು ಪಾಪ ಯಾವ ದುಡ್ಡು ತೊಗೊಂಡು ಕೆಲಸ ಮಾಡ್ತಾರಲ್ಲ ಅವ್ನು ಪ್ರಾಮಾಣಿಕ. ಇದು ಇವತ್ತು ಭ್ರಷ್ಟಾಚಾರ ಡೆಫರೇಷನ್ ಬಂದಿದ್ದು ಬಿಟ್ಟದ್ದು ಇವತ್ತು ಜನಸಾಮಾನ್ಯ ಮಾತಾಡುವಂಥದ್ದು.
ಇಂಥ ಪ್ರಸಂಗದಲ್ಲಿ ಅವ 30 ಲಕ್ಷ ತೊಗೊಂಡಿದ್ದಾನೆ ಅನ್ನೋದು ಇವತ್ತಿನೋ ದೊಡ್ಡ ವಿಷಯ ಆಗಿ ಕಾಣಲಿಕ್ಕಂಥದ್ದು ರೀ. ಇಂಥ ಸಾಕಷ್ಟು ನಾಳೆ ತುಂಬ ಇದ್ದಾವೆ. ಪ್ರತಿಯೊಬ್ಬ ಪಿ ಎಸ್ ಐನಿಂದ ಒಂದು ಗತಿ ಅದ ರೀ, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯಿಂದ ಒಂದು ಗತಿ ಅದ. ಯಾಕಂದ್ರೆ ಇಂಥ ಗತಿಗಳು ಹೆಚ್ಚಿಗೆ, ಯಾಕಂದರೆ ಅಲ್ಲಿ ದುಡ್ಡು ಅನಧಿಕೃತವಾಗಿ ಇಲ್ಲಿಗಲಾಗಿ ಓಡಾಡೋದ್ರಿಂದಾಗಿ ಇವೆಲ್ಲ ನಡೀತಾನೆ ಇರ್ತಾವೆ. ಕೇವಲ ಶಾಸಕ ಮಾತ್ರ ಅಲ್ಲದೆ ಅದನ್ನ ಪುತ್ರನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಇನ್ನೊಂದು ನಾನು ನೋಡುವಂಥದ್ದು ನೀವು ನೋಡಿ ಅಂದ್ರೆ ಪುತ್ರ ಅಂತ ಹೇಳಿದ್ರೆ, ಈಗ ಇಲ್ಲಿ ಎಲ್ಲದರಲ್ಲೂ ಪುತ್ರ ಹಸ್ತಕ್ಷೇಪ ಅದ ರೀ ರಾಜಕಾರಣಿಗಳು. ಅದೇ ಕೇಳ್ತಾ ಇದೆ, ಕೇವಲ ಹೆಸರಿಗೆ ಶಾಸಕರು ಅಂತ ಇವ್ರು ಇರ್ತಾರೆ, ಆ ಒಂದು ವರ್ಚಸ್ಸಿಂದನೋ ಅಥವಾ ಸ್ವಲ್ಪ ಹಿಡಿತಾ ಇದೆ ಅಥವಾ ಜನರ ಕಣ್ ಮುಂದೆ ಕಾಣಿಸ್ಕೊಳೋಕೆ ಅಂತ ಇವರು ಒಂದು ಅಧಿಕಾರ ಹಿಡ್ಕೊಂಡು ಕೂತಿರ್ತಾರೆ. ಆದ್ರೆ ಬ್ಯಾಕ್ ಆಫ್ ದೇರ್ ಹ್ಯಾಂಡ್ ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡೋದ್ರು ಅವ್ರ ಮಕ್ಕಳು. ನಿಜವಾಗಿ ಇವಾಗ ಸಿದ್ದರಾಮಯ್ಯ ಬಗ್ಗೆನೂ ಆರೋಪ ಬಂತು, ಅವ್ರ ಮಕ್ಕಳು ಹೆಣ್ಣ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನೊಬ್ಬರ ಬಗ್ಗೆನೂ ಹಂಗೆ ಇದಾವೆ, ಪ್ರತಿಯೊಬ್ಬರ ಬಗ್ಗೆನೂ. ಯಾಕಂತಂದ್ರೆ ಅಲ್ಲಿ ಅವ್ರ ಮಕ್ಕಳು ಅಥವಾ ಸಂಬಂಧಿಕರು ಅಥವಾ ಇನ್ನೊಬ್ರು ಯಾರೋ ಅಳಿಯನೋ ಮಗಳ ಮಗಳು ಮಗಳಿಗೆ ಸಂಬಂಧಿಸಿದ ಮತ್ತೆ ಯಾರೋ ಅವ್ರು ಯಾರೋ ಬಂದು ವ್ಯವಹಾರ ಅವ್ರು ಡೀಲ್ ಮಾಡ್ತಾ ಇರ್ತಾರೆ, ಅವ್ರ ಜೊತೆಗೆ ಆಗ್ತಾ ಇರ್ತಾವೆ. ನಾವು ಪ್ರತಿಯೊಂದು ನೋಡ್ತಾ ಇದ್ದೀವಿ. ಕಾರಣ ಅಂದರೆ ನಮ್ಮ ರಾಜಕಾರಣಿಗಳ ತಪ್ಪು ಅಥವಾ ರಾಜಕಾರಣಿ ಮಕ್ಕಳ ಸ್ವತಃ ನಮ್ಮಪ್ಪ ಮುಖ್ಯಮಂತ್ರಿ ನಮ್ಮಪ್ಪ ಮಂತ್ರಿ ನಮ್ಮಪ್ಪ ಒಬ್ಬ ಅಂತೇಳಿ ಆ ಮಕ್ಕಳು ಮಾಡುವಂಥ ದೃಷ್ಟಿಕೋನ ಇರ್ಬೋದು. ಯಾಕಂದ್ರೆ ಆ ಅಧಿಕಾರ ಬಂದ ತಕ್ಷಣ ನಾವಪ್ಪ ಮಿನಿಸ್ಟರ್ಸ್ ಅನ್ನುವಂಗೆ ಅನೇಕ ಮಕ್ಕಳು ಅಡ್ಡಾಡೋದನ್ನು ನಾವು ನೋಡಿದ್ವಿ. ಶಾಸಕರ ಮಗಳು ಅವ ಶಾಸಕರಪ್ಪ, ಹೀಗಾಗಿ ಅವರ ಸ್ಟೇಟಸ್ ಸಮಾಜದಲ್ಲ ಬದಲಾಗ್ತದೆ. ಜೊತೆಗೆ ಈ ಒಂದು ಅವ್ರಗಳಿಂದ ಒಂದು ದುಡ್ಡು ಕೊಟ್ಟು ಮಧ್ಯಾಹ್ನ ಕೂಡ ಕೆಲಸ ಮಾಡಿಸ್ಕೊಳ್ಳುವಂಥ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಹೀಗಾಗಿ ದುಡ್ಡು ಕೊಟ್ಟವಾಗ ಅವ್ರ ಅವಕಾಶ ಸಿಗುವಂಥ ಬರ್ತಾವೆ. ಕೆಲವೊಮ್ಮೆ ಏನಾಗಿ ಬಿಡ್ತಾವೆ ಅಂತಂದರೆ ಮನುಷ್ಯನ ದುರಾಸೆ ವಿಶೇಷವಾಗಿ ಈಗ ಆಯ್ತಲ್ಲ, ಇದು 30 ಲಕ್ಷ ಕೊಟ್ಟಿದ್ದ ಬಾಬು 7 ತಿಂಗಳಿಂದ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಹೆಚ್ಚು ಕೊಟ್ಟಿದ್ದು ಮತ್ತೆ ಕೊಟ್ಟಂತ ಇದು ಈಗ ನಡೀದನ್ನೋ. ಇದು ಈಗ ಏನದ ವ್ಯವಸ್ಥೆ ಒಳಗೆ ಸಣ್ಣ ಮೀನು ಅಥವಾ ಈ ದೊಡ್ಡ ಮೀನನ್ನು ಹೋಗಿ ಬಲಿಯಾಗೋದನ್ನ ಅದಕ್ಕೆ ಬಲಿಯಾಗುವಂಥ ಪರಿಸ್ಥಿತಿ ಈ ಒಂದು ಈ ಸಿದ್ಧಾಂತದಲ್ಲ ಇದು ಇದು ಇಲ್ಲಿ ಅಡಾಪ್ಟ್ ಆಗಿದ್ದರಿಂದಾಗಿ ನಾವು ಲೋಕ ಕಲ್ಯಾಣದ ನಾವು ಏನು ಮಾಡಬೇಕಂತ ನೋಡಿದ್ದೀವಿ ನಮ್ಮ ಪ್ರಜಾಪ್ರಭುತ್ವವನ್ನು ಅದು ಅಪಯಶಸ್ವಿ ಆಗಲಿಕ್ಕೆ ರೀ. ಭ್ರಷ್ಟಾಚಾರ ಹೆಚ್ಚಾಗೋದಕ್ಕೆ ಕಾರಣ ನಾವು ಕೊಡೋರು ಅವ್ರು ತೋಳೋರು ಅವ್ರು ಕೊಡದಿದ್ದರೆ ಮಾಡೋದ್ರಿಗೆ ನಮ್ಮ ತಲೆಯಲ್ಲಿ ಇರ್ತದೆ. ಏನೋ ದುಡ್ಡು ಕೊಟ್ಟಿಲ್ಲ ಹಂಗಾರೆ ಅವ್ರು ಮಾಡೋದಿಲ್ಲ ಅಂತೇಳಿ ಅದಕ್ಕಾಗಿ ಇವೆಲ್ಲ ಬೆಳಿಲಿಕ್ಕೆ ಹಚ್ಚಿದಾವೆ. ಇದಕ್ಕೆ ನಿಲ್ಲಿಸ್ಬೇಕಾದ್ರೆ ಯಾರು ನಿಲ್ಲಿಸೋರು? ಯಾಕಂದ್ರೆ ಎಲ್ಲ ಕಡೆ ನಿಲ್ಲಿಸ ರಾಜಕಾರಣಿಗಳ ಮಕ್ಕಳು ಹಿಂಗೆ ಅಧಿಕಾರಿಗಳ ಮಕ್ಕಳು ಇದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಹೆಂಗೆ ಸೆಟ್ ಆಗಿಬಿಟ್ಟಿದೆ ಅಂದರೆ ಸರ್, ದುಡ್ಡು ಕೊಟ್ರೇ ಕೆಲಸ ಆಗತ್ತಪ್ಪ, ಫಸ್ಟು ಈ ಕೆಲಸ ಮಾಡಿಸ್ಕೊಬೇಕು ಅಂತ ಅಂದ್ರೆ ಇಷ್ಟು ದುಡ್ಡು ರೆಡಿ ಇಟ್ಕೊಂಡಿರಿ ಅನ್ನೋ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಒಂದು ರೀತಿ ಓಪನ್ ಸೀಕ್ರೆಟ್ ಅಂತ ಹೇಳ್ತಿರಲ್ಲ, ಆ ತರ ಆಗ್ಬಿಟ್ಟಿದೆ. ಈ ಕಚೇರಿ ಹೋಗ್ಬೇಕಾ ಸರಿ ಇಷ್ಟು ಇಷ್ಟು ದುಡ್ಡು ರೆಡಿ ಮಾಡ್ಕೊಂಡಿರಿ, ಇಂಥದ್ ನಾವು ಮೀಟ್ ಮಾಡ್ಬೇಕು ಈ ಕೆಲಸಕ್ಕೋಸ್ಕರ, ಓಕೆ ಇಷ್ಟು ಇಷ್ಟು ದುಡ್ಡು ಅಂದ್ರೆ ಯಾವ ರೀತಿ ಅದನ್ನ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಜನ ಮತ್ತು ಅಧಿಕಾರಿಗಳು ಅಂತ ಅಂದ್ರೆ ಅದು ಸಾಮಾನ್ಯವಾಗಿ ಕಾಣಿಸುತ್ತೆ ಅವ್ರಿಗೆ. ತಪ್ಪು ಅನ್ಸಲ್ರಿ, ಹೋಗಲಿ ಬಿಡ್ರಿ, ಅವ್ರು ತೊಗೊಳೋದ್ರಿ ತಪ್ಪು ಅನ್ಸಲ್ಲ, ಯಾಕೆ ಬಿದ್ದು ತೊಗೊಳ್ತಿರ್ತಾರ ಜನಸಾಮಾನ್ಯರಿಗೆ ತಲೆಯಲ್ಲಿ ಬಂದ್ಬಿಟ್ಟದೆ ಅವ್ರು ಇಲ್ಲಪ್ಪ ನಾವು ಕೊಟ್ಟಿಲ್ಲ ಅಂದ್ರೆ ಅದು ಆಗುವುದಿಲ್ಲ ಅನ್ನುವಂಥದ್ದು. ಇದು ನಿಜವಾಗಿಯೂ ಈ ದೇಶದ ದುರಂತ, ನಮ್ಮೆಲ್ಲರ ದುರಂತ. ನಾವು ಇಷ್ಟು ಹೇಳ್ಬೋದು, ಇದಕ್ಕೆ ಹೆಚ್ಚು ಹೇಳೋಕೆ ಏನೂ ಸಾಧ್ಯ ಇಲ್ಲ. ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಇಂಥ ಘಟನೆ ನಡೆದಾಗ ನಮ್ಮಂಥವ್ರಿಗೆ ಒಂದು ಭೇಟಿ ಆದ್ರಪ್ಪ ಅಂದರೆ ಯಾವ ವ್ಯಕ್ತಿ ಕೇಳ್ತಾ ಇದ್ದಾನೆ ಏನು ಮಾಡ್ತಿದ್ದಾನೆ ಅವ್ರು ತೊಗೊಂಡು ಪ್ರಚಾರ ಮಾಡಿ ಅವ್ರನ್ನ ಇಂಥ ಒಂದು ವ್ಯವಹಾರ ನಡೀದಂಗೆ ಒಂದು ಭಯ ಹುಡ್ಸುವಂಥ ವ್ಯವಸ್ಥೆ ಮಾಡ್ಬೋದು. ನಾವು ಪತ್ರಕರ್ತರಾಗಿ ಮಾಡೋದು ಕೆಲಸ ಏನಪ್ಪ ಅಂತಂದ್ರೆ ನಿಜವಾದ ನಾವು ಅವರಾಗಿದ್ವಿ. ಇವತ್ತು ಭಾಳಷ್ಟು ಪತ್ರಕರ್ತರು ವಿಶೇಷವಾಗಿ ಏನಪ್ಪ ಅಂತಾರೆ ವ್ಯವಹಾರ ಮಾಡೋಕೆ ಹೋಗಿ ತಾವು ಮಾಡಿ ವ್ಯವಹಾರ ಮಾಡ್ಕೊಂಡು ಹೋಗುವಂಥದ್ದು ಪ್ರತಿಯೊಂದು ರಂಗದಾಗ ಸೇರ್ಕೊಂಡ್ಬಿಟ್ಟದ್ರಿ. ಬಟ್ ಒಂದು ಥಿಂಗ್ ಮಾಡ್ಬೋದು, ಪ್ರಾಮಾಣಿಕ ಪತ್ರಕರ್ತಿದ್ದಂಥವ್ರು ಯಾರು ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಏನಾದರೂ ಇವರು ಗಟ್ಟಿ ಮನಸ್ಸು ಮಾಡಿಕೊಂಡು ವಿಶ್ವಾಸದಲ್ಲೇ ಆದರೂ ಸಹಿತ ಈ ಶೋಷಣೆಗಳಾಗಿ ಒಂದು ಜನ ಬಂದು ರಿಪೋರ್ಟ್ ಮಾಡಿದ್ರಪ್ಪ ಅಂದರೆ ಅಂಥವ್ರು ನಾವು ಮನೆಗೆ ಕಳಿಸ್ಬೋದು. ಒಂದಿಬ್ಬರು ಎಂಥ ಘಟನೆಗಳಾದ್ರೆ ಎಷ್ಟೋ ಬೇಕಷ್ಟು ಮತ್ತೆ ತಿಳಿಯಾಗ್ತದೆ. ಹಾಗಂತ ಕಿತ್ತು ಹೋಗ್ತದೆ ಅಂತಲ್ಲ, ಯಾಕಂದ್ರೆ ನಾವು ನಮ್ಮಿಂದ ಕಿತ್ತು ಹೋಗ್ತದೆ ಪೇಪರ್ ಹೊಸದ್ರೆ ರೆಡಿ ಆಗ್ತದೆ ಅಂತಲ್ಲ, ಅಟ್ಲೀಸ್ಟ್ ಭಯ ಇರ್ತದೆ. ಇಲ್ಲಪ್ಪ ಇಂಥವ್ರು ಯಾರಾದರೂ ನಮ್ಮ ಹೇಳೋದಾರು ಅನ್ನುವಂಥ ಭಯದಿಂದ ಕಡಿಮೆ ಆಗಬಹುದೇನೋ. ಬಟ್ ಅದು ಆಗುವುದೇ ಇಲ್ಲ ರೀ, ಎಲ್ಲ ಮುಗಿದ ಮೇಲೆ ಗೊತ್ತಾಗಿರ್ತದೆ. ಸುಳ್ಳಂದ್ರೆ ನಾವು ಹಾಳಾಡಿಸೋದು ಹೋದಪ್ಪ ಅನ್ನುವಂಥ ಪ್ರಸಂಗ ಬರ್ತದೆ. ಇವತ್ತು ನೋಡ್ರಿ ಬಂಗಾರದ ಜೀವ ಒಂದು 30 ಲಕ್ಷ ಇನ್ನೂ ಗಳಿಸಿದ್ದೀವಿ ನಾವು, ಇನ್ನೂ ವಯಸ್ಸು ಸಾಕಷ್ಟು ಇತ್ತು. ಹೋದ್ರೆ ಹೋದಪ್ಪ ಇನ್ನೊಂದು ಎಲ್ಲ ಆದಿತಂತೆ ಹೋಗ್ಬೇಕಾಗಿತ್ತು, ಜೀವ ಕಳ್ಕೊಂಡ್ರೆ ಬರೋದು ನೀನು ಅಂತ ನಾವು ಅಂತೀವಿ. ಅದಕ್ಕೆ ಅದು ಕೊಲೆ ಅಂತ ಅವರು ಮನೆಯವರು ಅನ್ನಲಿ, ಏನು ತಪ್ಪಿಲ್ಲ, ಅವ್ರ ಆರೋಪ ಅವ್ರ ದೃಷ್ಟಿಕೋನ ಹಂಗೆ ಅನ್ನಿಸ್ತಿರ್ತದೆ. ಒಂದು ಎಕ್ಸಿಡೆಂಟ್ ಆಗ್ತದೆ, ನಾವು ಪೂರ್ವಕ್ಕೆ ಇರ್ತೀವಿ ನೀವು ಪಶ್ಚಿಮಕ್ಕೆ ಇರ್ತೀರಿ, ಪಶ್ಚಿಮ ನಿಂತುಳ್ಳವ್ರಿಗೆ ನಿಮಗೆ ಹೌದು ಸರಿ ಅನ್ನಿಸ್ತಿರ್ತದೆ, ನನಗೆ ತಪ್ಪು ಅನ್ನಿಸ್ತಿರ್ತದೆ. ಇವ್ರ ದೃಷ್ಟಿಕೋನ ಅವ್ರದ್ದು ಪಾಪ ಸಂಬಂಧಿಕರಿದ್ದಾರೆ, ಅದರಲ್ಲೂ ಗಂಡನ ಕಳ್ಕೊಂಡಿದ್ದಾರೆ ಹೆಣ್ಮಗಳು, ಮತ್ತು ಅವರು ಆರೋಪ ಮಾಡೋದ್ರಾಗ ಒಂದು ರೀತಿ ಏನಪ್ಪ ಅಂದ್ರೆ ಸತ್ಯದ ಝಲಕದ
ಮತ್ತೆ ನಡೆದ ಘಟನೆ ಸತ್ಯದ ಅಂತ ಅನಿಸ್ತದೆ. ನಮ್ಮ ದೇಶದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಇಂಟೆಲಿಜೆಂಟ್ ಅಂತ ಅಂದ್ರೆ, ಆ ಒಂದು ಕೇಸ್ನ ಒಂದು ಕೇಸ್ನ ವೆರಿಫೈ ಮಾಡೋದಕ್ಕೆ, ಹೈ ಪ್ರೊಫೈಲ್ ಕೇಸ್ ಆಗಿರಲಿ ಅಥವಾ ನಾರ್ಮಲ್ ಸಿಂಪಲ್ ಕೇಸ್ ಆಗಿರಲಿ, ಪಿಕ್ ಪಾಕೆಟ್ ಕೇಸ್ ಆಗಿರಲಿ, ಅದನ್ನ ತುಂಬಾ ಈಸಿಯಾಗಿ ಸಾಲ್ವ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ. ಜಸ್ಟ್ ಬಿಕಾಸ್ ಇಂಥವರ ನೆರಳು ಅವ್ರ ಮೇಲೆ ಇರುತ್ತೆ ಅಥವಾ ಇಂಥವ್ರ ಒತ್ತಡ ಇರುತ್ತೆ, ಒಂದ್ ರೀತಿ ಮುಷ್ಟಿಲಿ ಹಿಡಿದಿಟ್ಕೊಂಡಿರ್ತಾರೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಒತ್ತಾಡ ಹೋಗ್ತಾರೆ. ಅವ್ರ ಕೆಲಸನ ಅವ್ರು ಪ್ರಾಮಾಣಿಕವಾಗಿ ಮಾಡೋದಿಲ್ಲ. ಅವ್ರು ಪ್ರಾಮಾಣಿಕವಾಗಿ ಇರ್ತೀನಿ ಅಂದ್ರೂ ಕೂಡ ಆ ರೀತಿ ಅವ್ರ ಸುತ್ತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ನೀವು ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ನೀವು ಸರ್ವೈವ್ ಮಾಡಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ವಾತಾವರಣ ಕ್ರಿಯೇಟ್ ಮಾಡಿರ್ತಾರೆ. ಏನ್ ಹೇಳ್ತೀರಾ ಸರ್ ಈ ತರದಕ್ಕೆ? ಇದೇನು ಹೇಳುವಂಥದ್ದಿಲ್ಲ, ವ್ಯವಸ್ಥೆ ರೀತಿಯಾಗಿ ತಯಾರಾಗಿದೆ. ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಇದೀವಿ. ಇದು ಬಿಡಬೇಕು ಅಂತ ನಾವು ಕೇಳೋದಿಷ್ಟ. ಇಡೀ ಜನ ಎಚ್ಚ ತಗೊಂಡ್ರೆ, ಶಿಕ್ಷಿತರಾದ್ರೆ, ಇವುಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದರೆ ಇಂಥವು ಕಡಿಮೆ ಆಗ್ತವೆ. ಇಲ್ಲಂತಲ್ಲ, ಇದು ಪರಿಹಾರ ನಮ್ಮಲ್ಲೇ ಅದ. ನಾವು ಪರಿಹಾರಕ್ಕಾಗಿ ನಾವು ಈಗ ನೋಡ್ರಿ, ಇಲ್ಲ ಈ ನಮ್ಮ ಪೊಲೀಸರಿಂದ ಹಿಡಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಇದು ಮಾಡಿದ್ದೆ ನಾವು ಶಿವಡಿ ಮಾಡಿದ್ದೀವಿ, ಶಿವಡಿಂದೂ ಆಗಲಿಲ್ಲ, ನಾವು CID ಮಾಡಿದ್ದೀವಿ ಅದರಿಂದ ಆಗಲಿಲ್ಲ, ನಾವು ಲೋಕ ಮಾಡಿದ್ವಿ, ಹಾಂ ಅದ್ರ ಮೇಲಿಂದ ಮಾಡಿದ್ವಿ, ಲೋಕಾಯುಕ್ತ ಲೋಕಪಾಲ ಇವೆಲ್ಲ ಒಂದ್ ಮೇಲೆ ಮಾಡ್ಕೊಂಡು ಹೋಗಿದ್ವಿ. ಆದ್ರೆ ಎಲ್ಲ ಮಾಡಿದ್ರು ಇನ್ನೂ ಅದು ಭ್ರಷ್ಟಾಚಾರ ಹೋಗ್ತಾ ಇಲ್ಲ. ಯಾಕೆ ಹೈ ಲೆವೆಲಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಹೋಯ್ತೇ ಹೊರತು ಹೊಸ ಹೊಸ ಇಲಾಖೆ ವಿರಾಗಿಲ್ಲ, ನಿರ್ಮಾಣ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತಲ್ಲ. ಪೊಲೀಸ್ ಒಬ್ಬರಿಂದ ಪೊಲೀಸ್ ಒಬ್ಬ ಪ್ರಾಮಾಣಿಕ ಇವರೆಲ್ಲರೂ ನಿಯಂತ್ರಣ ಮಾಡ್ಬೋದು, ಆದ್ರೆ ಅವರು ಪ್ರಾಮಾಣಿಕರಾಗಲಾರ್ದಕ್ಕೆ ಅವ್ರನ್ನ ಪ್ರಾಮಾಣಿಕರನ್ನಾಗಿ ಮಾಡೋ ಸಲುವಾಗಿ ನಾವೇನು ಸಂಸ್ಥೆಗಳನ್ನ ನೇಮಿಸ್ತೀವಿ, ಮಾಡ್ತೀವಿ, ತಯಾರು ಮಾಡ್ತೀವಿ, ಅವ ಭ್ರಷ್ಟದಾಗ ಏನು ಮಾಡೋದು? ಅದಕ್ಕೆ ಬಸವನವ್ರು ಕೇಳ್ತಾರೆ ಒಂದು ಕಡೆ, ಬೇರೆನ ಏನಾದ್ರಪ್ಪ ಅಂತಂದ್ರೆ ಅದಕ್ಕೆ ಒಂದು ಮೇಯಕ್ಕೆ ಹಚ್ಚಿದ್ರೆ ಬೇರೆ ಹೊಲ ಮೇಯಿದ್ರೆ ತಾಯಿಯ ಮೊಲೆ ಹಾಲು ವಿಷಯವಾದರೆ ಯಾರಿಗೆ ದೂರದಪ್ಪ, ಯಾರಿಗೆ ಹೇಳೋದು? ಇವತ್ತು ಹಂಗಾಗಿದೆ ಪ್ರಸಂಗ, ನಿಮ್ಗೆ ಇಲ್ಲಪ್ಪ ಈಗ ಸುಧಾರಿಸಲಾಗ ಲೋಕಪಾಲ್ ಮಾಡೋಣ, ಲೋಕಪಾಲ್ದಾಗ ಲೋಕಪಾಲ್ ಒಳಗೆ ಹೋಗ್ತಾವಲ್ಲ ಭ್ರಷ್ಟ ಆಗೋದು ಏನು ಗ್ಯಾರಂಟಿ ಐತಿ? ಹಂಗಾದ್ರೆ ಯಾರು ನಂಬೋದು ಅಂತ ಈ ಪರಿಸ್ಥಿತಿ ಬಂದರೆ ನಂಬಿಕೆ ಹೋಗಿಬಿಟ್ಟದೆ ಇವತ್ತು. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವದ ಸೋಲಿಗೆ ಇವತ್ತು ಸ್ವತಃ ನಾವು ಮಾಡ್ಕೊಳ್ಳೋಂಥ ತಪ್ಪುಗಳಂತ. ಒಂದನೇದಾಗೆ ನಾವು ಹೇಗೆ ಕೊಟ್ಟಾಗ ಆಗ್ತದೆ ಅನ್ನೋಂಥದ್ದು ಇಲ್ಲ. ನೀವು ಪ್ರಶ್ನೆ ಮಾಡಿರಿ, ಯಾಕೆ ಕೇಳ್ತೀರಂತೆ? ಯೋಗ್ಯರು ಒಬ್ಬರೊಬ್ಬರು ಸಿಕ್ಕಾರೆ, ಪ್ರಾಮಾಣಿಕವಾಗಿ ಜೀವನಕ್ಕೊಂದು ಎಲ್ಲಾದರೂ ಇದ್ದಿರಲಿಲ್ಲ ಅಂತಲ್ಲ, ಆದರೆ ಅದು ಸಿಗೋದು ಲೇಟ್ ಅಂತ. ನಮ್ಮಲ್ಲಿ ಒಂದು ಹಿಂದಿನ ಭಾಳ ಸುಂದರವಾದಂಥ ಮಾತದ, ಖುದಾಗೆ ಗರ್ಮೆ ಧೇರ್ ಹೇ ಮಗರ್ ಅಂಧೇರ್ ನೈ. ಇದು ದೇವ್ರ ಅದಾನೋ ಇಲ್ವೋ ಆ ಚರ್ಚೆ ಬೇರೆ ವಿಷಯ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಪೂರ್ಣ ನ್ಯಾಯ ಇಲ್ಲ. ನಾವು ಸ್ವಲ್ಪ ಸಟದ ನಿಂತರ ಯಾಕಪ್ಪ ಅಂತ ಕೇಳಿದ್ರೆ, ಇಲ್ಲಾಂದ್ರೆ ಈ ಪ್ರಶ್ನೆ ಮಾಡುವಂತಹ ಸ್ವಭಾವ ಬೆಳೆಸ್ತಾ ಹೋಗಿದ್ರೆ, ನಮ್ಮಲ್ಲಿ ಇಲ್ಲದೆ ಹೋಗಿದ್ರೆ ಅಂಬೇಡ್ಕರ್ ಅಂತ ವ್ಯಕ್ತಿ ನಮ್ಮಲ್ಲಿ ತಯಾರಾಗ್ತಿರಲಿಲ್ಲ. ಏನೂ ಇಲ್ಲದ ವ್ಯಕ್ತಿ ಅವರು, ಅವ್ರ ಜೀವನ ಚರಿತ್ರ ಓದ್ತಾ ಇರ್ತೀನಿ, ಇತ್ತೀಚೆಗೆ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಅವ್ರ ಬಗ್ಗೆ. ಒಬ್ಬ ವ್ಯಕ್ತಿ ಅತ್ಯಂತ ಕನಿಷ್ಠ ಜಾತಿಯಲ್ಲಿ ಹುಡ್ಕೊಂಡು ಒಂದು ಮೂಮೆಂಟ್ ಮಾಡ್ತಾರೆ, ಇಲ್ಲಿ ಜನಜಾಗೃತಿ ಮಾಡ್ತಾರೆ ಜನರಲ್ಲಿ, ಅವ್ರಿಗೆ ಸಾಧ್ಯವಲ್ಲ, ಯಾರಿಂದಲೂ ಅಸಾಧ್ಯವಾದಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇವತ್ತು ನನಗೊಮ್ಮೆ ಹಿಂಗೆ ಅನಿಸ್ತದೆ, ಗಾಂಧೀಜಿಯವರು ಬ್ರಿಟಿಷನ್ ಸ್ವತಂತ್ರದಿಂದ ಹೊಡೆದಲ್ಲ, ಈ ದೇಶದ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕುವಲ್ಲಿ ಪ್ರಯತ್ನ ಮಾಡಿ ಒಂದು ಪೂರಾ ಅಸ್ಪೃಶ್ಯರು. ಅವ್ರು ಹೇಳಿದ್ದು ಜಾತಿ ಮೇಲೆ ಮಾತಾಡ ದುಡ್ಡವರು, ಅಸ್ಪೃಶ್ಯದ ಬಗ್ಗೆ ಮಾತಾಡ್ತಾರೆ. ಆ ಅಸ್ಪೃಶ್ಯನ ಮುಟ್ಟಲಾರದ ಸ್ಥಿತಿಯಲ್ಲಿದ್ದಂಥವ್ರನ್ನ ಅವ್ರನ್ನ ಜಾಗೃತಿ ಮಾಡಿ ಶಿಕ್ಷಣ ಕೊಡಿಸಿ ಅವ್ರು ಇವತ್ತು ತಮ್ಮ ಹಕ್ಕುಗಳನ್ನು ಕೇಳುವ ಅಂತ ಬಂದು ನಿಲ್ಲಿಸಿದ್ದಾರೆ. ಅಂದರೆ ಅಂಬೇಡ್ಕರ್ ಸಾಧ್ಯ ಇದ್ದ, ನಮಗೆಲ್ಲ ಯಾಕೆ ಸಾಧ್ಯ ಇಲ್ಲ? ಪ್ರಶ್ನೆ ಮಾಡುವಂಥದ್ದು ನಮ್ಮಲ್ಲಿ ಬೆಳಿಬೇಕು. ಅದು ಬೆಳಿಬೇಕಾದ್ರೆ ನಾವು ಪ್ರಾಮಾಣಿಕ ಇರಬೇಕು. ನಾವು ಪ್ರಾಮಾಣಿಕತೆ ಇನ್ನೊಬ್ರಿಗೆ ಹೇಳ್ಬೇಕು. ನಾವು ಒಮ್ಮೆ ನಿಮಗೆ ಕಚ್ಚಿನ ಹೇಳಿದ್ದೀನಿ ನಾನು, ನಮ್ಮ ಯಾರಪ್ಪ ಅಂತಂದ್ರೆ ಪರಮಹಂಸರಿಗೆ ಒಬ್ಬ ತಾಯಿ ಬಂತ ನಮಗಂತ ತೋರಿಸಿ, ನನ್ನ ಮಗ ಬೆಲ್ಲ ತಿಂದು ಬಿಡುವಲ್ರಿ ಅಂತ ಕತ್ತಿ ಗೊತ್ತಿರುತ್ತೆ ಸಾಮಾನ್ಯವಾಗಿ. ನೀವು ಒಂದು ವಾರ ಬಿಟ್ಟು ಬಾರವ ಅಂತ ಹೇಳ್ತಾರೆ, ಒಂದು ವಾರ ಬಿಟ್ಟು ಬಂದ ಎತ್ತಮ್ಮ ನಿಮ್ಮ ಬೆಲ್ಲ ತಿನ್ಬಿಡಪ್ಪ ಅಂತ ಹೇಳ್ತಾರೆ. ಅವನು ಇಷ್ಟು ಹೇಳ್ತಾರೆ, ಅವ್ನು ಮಾಡ್ತಾನೆ. ಹಾಗಾಗಿ ಅವಾಗ ಅನಿಸ್ತದೆ, ನೀವೇನು ಹೇಳಿಲ್ಲಲ್ರಿ ಬೆಲ್ಲ ತಿನ್ಬಿಡತ್ತೆ, ಇದೇ ಮತ್ತೆ ಮನೆ ಹೇಳಿದ್ರೆ ಹೋಗಿದ್ದಿಲ್ಲ ಅಂದ್ರೆ ಇಲ್ಲಿ ತಾಯಿ ರಾಸನ್ ನಾನು ಬೆಲ್ಲ ತಿಂದಿದ್ದೀನಿ, ನನಗೆ ತಿನ್ನಕ್ಕೆ ಬ್ಯಾಗ್ ಆಗ್ತದ್ರು ನೋಡಿದ್ದು ನಾನು ಬೆಳಗ್ಗೆ ಆಗ್ತದೆ ಮನಸ್ಸು ಮಾಡಿದ್ರೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಹಂಗೆ ನಾವು ಮನಸ್ಸು ಮಾಡಲಿಕ್ಕೆ ಸಾಧ್ಯದ. ಇದಕ್ಕೆ ನಮ್ಮ ಜನ ಜಾಗೃತಿ ಆಗ ದುಡ್ಡು ಕೇಳೋರನ್ನ ಯಾಕಪ್ಪ ದುಡ್ಡು ನಿಮ್ಮದು ಕೇಳುವಂಥ ಒಂದು ಛಲ ನಮ್ಮ ಬೆಳೆಸಬೇಕು, ಅದು ನೌಕರಿ ಬೇಡಪ್ಪ ನಮಗೆ ಅಂತ ನೌಕರಿ ಅನ್ನುವಂಥ ಒಂದು ಛಲ ಬರಬೇಕು ಅಂದಾಗ ಚೇಂಜ್ ಆಗ್ತದೆ. ಆ ಚೇಂಜ್ ಮಾಡೋ ಇಲ್ಲೇ ನಾವು ಹೋಟ್ ಹಾಕಿ ಯಾವ ಭ್ರಷ್ಟನ ತಯಾರು ಮಾಡಿದ್ದೀವಿ, ನಾವು ಯಾವ ಹೋಟ್ ಹಾಕಿ ದುಷ್ಟರನ್ನ ಭ್ರಷ್ಟನ ತಯಾರು ಮಾಡಿದ್ದೀವಿ, ಅವ್ರನ್ನ ಕಂಟ್ರೋಲ್ ಮಾಡೋದು ನಮ್ಮಲ್ಲೇ ಅದ. ನೋಟಾ ಅದ, ನೋಟಾ ಪ್ರಯೋಗ ಮಾಡ್ರಿ. ಈ ಮ್ಯಾಲೆ ನಿಂತವ್ರೆಲ್ಲರೂ ಬೇಡಪ್ಪ ನಮಗೆ ಅಂತೇಳಿ ಎಲ್ಲ ನೋಟಾಗಿ ಬೀಳಿ ಹೋಗಿ ಇವತ್ತು ನಿಂತವ್ರೆಲ್ಲ ಮುಂದೆ ಆರು ವರ್ಷ ಸಿಗದಂಗೆ ಸುಪ್ರೀಂ ಕೋರ್ಟ್ ಆರ್ಡರ್ ತೊಗೊಂಬರ ಬರ್ತದೆ. ಅವು ಆರು ದುಷ್ಟರು ಆದರೆ ಮತ್ತೆ ಹೊಸ ಮಂದಿ ಬರ್ತಾರೆ,
ಹೊಸ ಅವಕಾಶಗಳು ನಿರ್ಮಾಣ ಆಗ್ತಾವೆ. ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳು ಇದಾವೆ ಅಂತಾರ. ಆದ್ರೆ ಜನ ಗಟ್ಟಿ ಆಗ್ಬೇಕಲ್ಲ. ಯಾರಿಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರಿಗೈತಿ? ಜನರಿಂದ ಜನರಿಗೋಸ್ಕರ ಜನರಿಗಾಗೈತಿ. ನಾವು ಏನು ಹೇಳ್ತೀವಿ ಮಾತನ್ನ ಆಗ್ತದೆ, ಅದು ಮಾಡೋರು ನಾವು. ಅದು ಯಾರೊಬ್ಬ ಸಿ ಬಿ ಐದು ಮಾಡೋಕ್ಕೆ ಸಾಧ್ಯ ಇಲ್ಲ, ಇಡಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾಕಪ್ಪ ಅಂತಂದ್ರೆ ಅವರು ಈ ವ್ಯವಸ್ಥೆ ಬಲಿಪಶು ಆಗ್ತಾರೆ, ರಾಜಕಾರಣಿಗಳು ಬಲಿಪಶು ಆಗ್ತಾರೆ. ಅದಕ್ಕಾಗಿ ನಾವು ಹೇಳೋದೇನಪ್ಪ ಅಂದ್ರೆ ಜನ ಜಾಗೃತಿ ಆಗ್ರಿ, ನಿಮ್ಮ ಹಕ್ಕನ್ನು ನೀವು ಕೇಳ್ರಿ. ಇದೇನು ಬಿಡೇ ಇಲ್ಲ, ನೀವು ಯಾರು ಮನೆ ಹುಟ್ಟಕ್ಕೆ ಹೋಗೋದಿಲ್ಲ, ಯಾರನ್ನ ಯಾರು ಬದುಕಿಸ್ತಾರ್ರಿ? ಇಷ್ಟೆಲ್ಲ ರಾಜಕಾರಣಿಗಳಿದ್ದಾರೆ, ಬೇಕಾದ ಸಾವಿರಾರು ಕೋಟಿ ರೂಪಾಯಿ ಗಳಿಸ್ಕೊಳ್ತಿದ್ದಾರೆ. ಇಂಥ ಒಂದು ಊರಿಗೆ ಫ್ರೀ ನೀರನ್ನು ಹಂಚಕ್ಕೆ ಸಾಧ್ಯ ಇದೆ ವರ್ಷಗಳ? ಅದಕ್ಕೆ ಗೌರ್ಮೆಂಟ್ ಮತ್ತೊಂದು ಹಾಕೊಳ್ಳೋರು, ಅವ್ರು ನಾವು ಕೊಡೋದಿಲ್ಲ ಕೈಯಿಂದ ಅಂದಾಗ ಅವ್ರಿಗೆ ಯಾಕೆ ನೀವು ಹೋಗ್ತೀರಿ? ಯಾರಿಗೆ ಯಾಕೆ ಹೋಗ್ತಾರಪ್ಪ ನೀವು? ನೀವು ಯಾವ್ದು ಪ್ರತಿಯೊಂದು ದುಡ್ಡು ಕೊಟ್ಕೊಳ್ಳೋ ಮುಂದೆ ಮತ್ತು ನಿಮಗೆ ಆಯ್ಕೆ ಮಾಡುವಂಥ ಹಕ್ಕು ನಿಮಗಿರೋ ಮುಂದೆ ಜನ ಎಚ್ಚರಿಕೊಳ್ಳ್ರಿ. ಇಂಥವು ಆಗೋದಿಲ್ಲ ಅಂತ ಒಮ್ಮೆ ನೀವು ಪಿ ಎಸ್ ಐಪ್ಪ ನೀನು ತಪ್ಪಾಗಿದ್ದು ಶಿಕ್ಷೆ ಕೊಡಿಸ್ಮನಿ ಅಂದ್ರೆ ಪಿ ಎಸ್ ಐ ದುಡ್ಡು ಕೇಳ್ತಾನೆ. ನಾನು ಮೇಲೆ ಮೇಲೆ ಹೇಳೋ ಮಾತಿದ್ರು, ನಾನು ಶರೆ ಕುಡಿದು ಬಿಟ್ಟರೆ ಶರೆ ಮರ ಏನು ಸಿಗ್ತಾನೆ ನಿಮಗೆ? ಪ್ರತಿಯೊಬ್ಬ ಶರೆ ಬಿಟ್ಟರಪ್ಪ ಅಂದ್ರೆ ಶರೆ ಮರ ತಟ್ಟಿಸ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ಶರೀರ ಹುಡ್ಕೋತಿದ್ದಾಗ ಮತ್ತೆ ಅವ್ನು ಬೆಳೀತಾನೆ ರೀ, ಮತ್ತೆ ಆ ರೊಕ್ಕದ ಗಂಟು ಬರ್ತಿದ್ದ ನಮ್ಮನ್ನ ಆಳ್ತಾನು ಪಾಪ. ಅವನೇನು ತಪ್ಪು? ಎಚ್ಚೆತ್ಕೊಳ್ಬೇಕು. ಮತ್ತೆ ನೀವು 30 ಲಕ್ಷ ಹುಡುಗಿದ್ದು ಬರೋದಾಗ ನೀವು ನೌಕರಿ ಇದೆ, ಸರ್ಕಾರ ನೌಕರಿ ಇದೆ, ಆ 30 ಲಕ್ಷ ಕೂಡ ಅವಶ್ಯಕತೆ ಏನೈತಿ ಇವ್ರಿಗೆ? ಅದು ಇಲ್ಲಪ್ಪ, ನಮಗೆ ಏನು ದುಡ್ಡು ಬರೋದು ಬೇಕಾಗಿಲ್ಲ. ತನ್ನ ಮನೆಗೆ ನಡೆಯುವಷ್ಟು ಅಲ್ಲಿ ಸಿಕ್ತಷ್ಟು ಪಗ ಪೇಮೆಂಟ್ ಅದ, ನನ್ನ ಮನೆಗೆ ತನ್ನ ಮಗಳು ಕಳಿಸುವಷ್ಟು ಹೆಚ್ಚಿನ ಅಪೇಕ್ಷೆ ಆಗಬ್ಬ. ಬರೋದ್ರ ಬರ್ತದೆ, ಬರುವುದೇನುಂಟು ಒಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದ್ರ ಕನಸನ್ನೇ ಕಾಣು. ಎಂಥ ಚನ್ನಮಲ್ಲರು ಎಷ್ಟು ಅದ್ಭುತ ಹೇಳಿದ್ರು, ಬಡತನದ ಇದ್ದರೂ ಸಹಿತ ಆಸೆಯನ್ನು ಬಿಟ್ಟಿರಲಿಲ್ಲ, ಪ್ರಾಮಾಣಿಕತೆಯನ್ನು ಬಿಟ್ಟಿರಲಿಲ್ಲ. ಅವು ಒಳ್ಳೆಗೆ ಏನಾಯಿತು ಅನ್ನೋದು ಮುಖ್ಯ ಅಲ್ಲ, ಒಳ್ಳೆ ಬದುಕಲು ಮಾಡಿ ತೋರಿಸಿದ್ರು. ಮತ್ತು ನಾವು ಖುಷಿಯಿಂದ ಇರೋದಕ್ಕೆ ಪ್ರಾಮಾಣಿಕವಾಗಿ ಇದು ನಮ್ಮ ಪ್ರಾಮಾಣಿಕತೆ ಜೊತೆಗೆ ನಾವು ಸಂತೋಷ ಇರೋದಕ್ಕೆ ನಮ್ಮ ಪ್ರಾಮಾಣಿಕ ದೊಡ್ಡ ಹೆಲ್ಪ್ ಮಾಡ್ತದೆ ರೀ. ಯಾಕೆ ಮನಸ್ಸು ಶಾಂತ ಇರ್ತದೆ, ಶಾಂತ ಇರ್ತದೆ, ರೋಗಗಳು ಕಡಿಮೆ ಆಗ್ತಾವೆ, ಆರಾಮಿರ್ಬೋದು. ಆದ್ರೆ ಹಂಗಂತೇಳಿ ನೀವು ಏನಪ್ಪ ಇದ್ದಿದ್ದು ಕೊಡಂತಲೇ ಹೇಳೋದಿಲ್ಲ, ನಿಮ್ಮನ್ನು ನೀವು ಪ್ರಶ್ನೆ ಮಾಡಿರಿ, ಅವ್ರಿಗೂ ಪ್ರಶ್ನೆ ಮಾಡಿರಿ. ಈ ಪ್ರಶ್ನೆ ಮಾಡೋ ಚಟ ಬೆಳೀತಪ್ಪ ಅಂದ್ರೆ ಸಹಜವಾಗಿ ಭ್ರಷ್ಟಾಚಾರ ಓಡ್ತದೆ. ಅಲ್ಲಿವ್ರಿಗೆ ಇದನ್ನು ಓಡೋಂಗೆ ಕಾಣೋದಿಲ್ಲ. ಯಾಕಂದ್ರೆ ನೀವು ಯಾರನ್ನು ಭ್ರಷ್ಟಾಚಾರ ಓಡಿಸೋಕೆ ತೊಗೊಂಬರ್ತೀರಿ? ಯಾವ ಇವತ್ತು ನೋಡ್ರಿ, ಎರಡೂ ಕಡೆ ಮಂದಿ ಅಂದ್ರೆ ಒಬ್ಬ ಆಂದೋಲನ ಮಾಡ್ತಾನೆ, ಇನ್ನೊಬ್ಬ ಭ್ರಷ್ಟನ ಬಗ್ಗೆ, ಇನ್ನೊಬ್ಬ ಭ್ರಷ್ಟ ಬರ್ತಾನೆ ಅವನ ಬಗ್ಗೆ, ಅವ ಪಾದಯಾತ್ರೆ ಮಾಡ್ತಾನೆ. ಪಾದಯಾತ್ರೆ ಕಿಮ್ಮತ್ತು ಕಳೆದಿಟ್ಟು ಅವರು ಮುಡಾದಲ್ಲಿ ಯಾರು ಹಸ್ತಿಲ್ಲ ಅಂದಾಗ ದೇವೇಗೌಡರು ಹಸ್ತಿಲ್ಲ ರೀ, ಎಚ್ಚರಿಕೆ ಅವ್ರದ್ದು ಹಸ್ತಿಲ್ಲ, ಏನು ನಮ್ಮ ಸಿದ್ದರಾಮಯ್ಯನ ಹಸ್ತಿಲ್ಲ, ಏನು ನಾನು ಹೆಂಚಿದ್ರೆ ನನಗೆ ಸಂಬಂಧ ಸೈಂತಿಗೆ ಸಂಬಂಧಿತ್ತಪ್ಪ ಅಂದ್ರೆ ನೀವು ಗಪ್ಪ ಬಿಟ್ಬಿಡೋ ನೋಡಿ, ನೀನು ಹೆಂಗೆ ಕೊಟ್ಟಪ್ಪ 60 ಲಕ್ಷ 70 ಕೋಟಿ ಇವ್ರು ಕೇಳ್ತೀನಿ, ನೀನು ಹೆಂಗೆ ಕೊಟ್ಟಿರೋದಲ್ಲ, ಅವ್ರು ಜನಸಾಮಾನ್ಯ ರೈತ ಕೊಡ್ತಾರೆ ಅಂತ ಕೇಳಿದ್ರೆ ಗಪ್ಪ ಆಗ್ತಾರೆ. ಆದ್ರೆ ಅಂದ್ರೆ ಕೇಳಿದ್ರೆ ನಮ್ಮಂದ್ರೆ ಹೇಳಿದ್ರು, ಏ ಅವ ಇಲ್ಲಪ್ಪ ಅವ ಅಪೂರ್ವಾಗಿ ಪೀಡಿತಾರೆ ಅದಕ್ಕೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನೈತಿಪ್ಪ ಅಂದ್ರೆ ಎಲ್ಲರೂ ಭ್ರಷ್ಟರ ವಿರುದ್ಧ ಭ್ರಷ್ಟ ಇರ್ತಾರೆ, ಅದ್ರ ಯಾರನ್ನ ಹಿಡಿಬೇಕು ಪಾಪ ಅಧಿಕಾರಿ ಅವ್. ಯಾಕಂದ್ರೆ ಆಳೆ ತರುವುದಿದ್ದವ್ರನ್ನ ಹಿಡಿಯಕ್ಕೆ ಹೋದ್ರೆ ನೌಕರಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಆದಂಗೆ ಬಿಟ್ಟರೆ ವಿರೋಧ ಪಕ್ಷ ಬೇಕು ಅಂತ ಹೇಳ್ತಾರೆ. ಹಿಂಗಾಗಿ ಈ ಭ್ರಷ್ಟಾಚಾರದ ನೆಲೆಯಲ್ಲಿ ಪಾಪ ಅವ್ರದ್ದು ಏನೋ ಹತ್ಯೆ ಆಗಿದ್ರು ಅಥವಾ ಶಿವ ಕಳ್ಕೊಂಡಿದ್ದಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಏನೋ ಮಾಡ್ಕೊಂಡಿದ್ದಾರೆ, ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬೋದು, ಬಟ್ ಅದು ಕೊಡ್ಬೇಕಷ್ಟು ಕಷ್ಟ ಆಗ್ತದಿಲ್ಲ ಅಂತಲ್ಲ. ಈ ಭ್ರಷ್ಟಾಚಾರ ಹೋಗ್ಬೇಕಾದ್ರೆ ಮೊದಲು ನಮ್ಮಿಂದ ನಾವು ಶುರು ಮಾಡಬೇಕು. ಯಾಕಪ್ಪ ನಿಮ್ಗೆ ನಾವು ಕೊಡಬೇಕು 30 ಲಕ್ಷ ಏನಕ್ಕೆ ಕೊಡಬೇಕು ಅಂತ ಯಾಕೆ ಕೇಳಿಲ್ಲ ಇವರು? ಅದು ಕೇಳಿದರೆ ಬೇಡ ಅವರೆಲ್ಲ ಇರ್ತಿದ್ರು ಬೇಡ, ಇನ್ನೊಂದು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅವರು? ಇದೊಂದು ಜಸ್ಟ್ ಎಕ್ಸಾಂಪಲ್ ರೀ ಮೇಡಮ್, ಇದು ಅಪಾಯಿಂಟ್ಮೆಂಟ್ ಸಮಯದಲ್ಲಿ 50 ಲಕ್ಷ ಬೆಲ್ಲ ತಗೊಂಡವ್ರು ಕಳ್ಕೊಂಡವ್ರು ಇದ್ದಾರೆ ರೀ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಇನ್ನೊಂದು ಆಂಗಲ್ ನೀವು ನೋಡಕ್ ಹೋದ್ರಿ ಅಂತ ಅಂದ್ರೆ, ತಮಗ್ ಬೇಕಾದಂತವ್ರನ್ನ ಅಲ್ಲಿ ತಂದು ಪೋಸ್ಟಿಂಗ್ ಮಾಡಿಸ್ಕೊಂಡು ಅವ್ರಿಗೆ ಬೇಕಾಗಿರೋತರ ಬೇರೆ ಬೇರೆ ಕೆಲಸಗಳಿಗೂ ಮಾಡಿಸ್ಕೊಂತಾರೆ. ಏನೋ ಸೀಕ್ರೆಟ್ಸ್ ಗೊತ್ತಾಯ್ತು ಮಾಡ್ತು ಅಂದ್ರು ಕೂಡ ಅವಾಗ್ಲೂ ಇವರ ತಪ್ಪು ಅಲ್ದಿದ್ರು ಇದ್ರು ಕೂಡ ಅವ್ರ ಜೀವಕ್ಕೆ ಆಪತ್ತೆ. ಈ ತರ ರಿಸ್ಕಿ ಕೆಲಸ ಯಾಕೆ ಬೇಕು ಇವ್ರಗಳಿಗೆ? ಈ ರೀತಿಯಾದ್ರು ರಿಸ್ಕಿನ ಆಯಿತು. ನೀವು ಪ್ರಾಮಾಣಿಕ ಇದ್ದರೂ ರಿಸ್ಕಿ ಆಯಿತು. ಪ್ರಾಮಾಣಿಕ ಇದ್ದರೂ ಅವ್ರಿಗೆ ಮಾಡ್ತಾರೆ ಭಯ ಅದೇ ಅವ್ರಿಗೆ, ಏನೋ ಪ್ರಾಮಾಣಿಕ ಇರ್ತೀನಿ ಅಂತೀವಿ ಬರೀ ಟ್ರಾನ್ಸ್ಫರ್ ಮಾಡ್ತಾರೆ. ಆಗಲಿಲ್ಲ ರೀ, ಈ ನಿಮಗೇನು ಇದಕ್ಕೆ ಅಂದಮಾನ ಎಕ್ಕಬರ್ಕ ಕಳ್ಸಾದ್ರೆ ಕನ್ನಡದಾಗ ಇರ್ತಿರಲ್ಲ ನೀವು, ಭಾಳ ಅಂದರೆ ಬೀದರ್ಗೆ ಹಾಕ್ಬೋದು, ಇಲ್ಲ ಗುಲ್ಬರ್ಗ ಬಿಸಿಲಲ್ಲಿ ಕಳಿಸ್ತಾರೆ, ರಾಯಚೂರು ಹಾಕ್ತಾರೆ, ಹಾಲಿ ಚೆನ್ನಾಗಿಲ್ಲ ಬರ್ತಾರೆ ರಾಯಚೂರಿನಲ್ಲಿ ಒಳ್ಳೆ ಭತ್ತ ಬೆಳೆದು ಬರ್ತಾರೆ ಅಂಥ ಬಿಸಿಲು ನಾಡಿನಲ್ಲಿ ಅವ್ರಿಗೆ ನಾವು ಒಂದಾಗಿ ಇರೋದಪ್ಪ. ಇವ್ರಿಗೆ ಅದು ಇವರಿಗೆ ಏನೋ ಸೌಖ್ಯ ಬೇಕು, ಇವ್ರಿಗೇನಪ್ಪ ಅಂತಂದ್ರೆ ದುಡ್ಡು ಬರ್ತಾ ಇರಬೇಕು, ಎಲ್ಲನೂ ಬೇಕು, ಪೇಮೆಂಟ್ ಇರ್ತದೆ ಅವ್ರಿಗೆ ಮತ್ತು ದುಡ್ಡಿನ ಅಷ್ಟೇ. ಹೀಗಾಗಿ ಭ್ರಷ್ಟಾಚಾರ ಅಷ್ಟಾಗಿ ಇದಕ್ಕೆ ಮತ್ತು ನಾವು ಹೋಟ್ ಹಾಕೋರು ನಾವು ಮೂರ್ತಿದ್ದೀವಿ, ಏ ಅವ್ರಿಗೆ ಕೊಡ್ಕೊಂಡು ಬಿಡು ತೋರಿ, ನಮ್ಮವರು ಅನೇಕರು ಮಾತಾಡ್ತಾರೆ. ಮತ್ತು ಎಲ್ಲರೂ
ಊರು ನಮ್ಮಲ್ಲಿ ಗಾಜಿ ಮಾತೈತಿ, ಊರಾಗ ಎಲ್ಲರೂ ಪತ್ಲಾಟ ಒಂದು ಅರಿವಿ ಹಾಕೊಂಡು ಹೆಣ್ಣು ಕೇಳ್ತಾರೆ ಹೇಳ್ರಿ, ನಂದು ಅರಿವಿ ಹರಿದಿಟ್ಟು ಬಿಡ್ತಾರೆ ನೀನು ಬಾಪ ನಮ್ಮ ಜುಡಿ ಅಂತ. ಇಂಥ ಪ್ರಸಂಗಿ ಗೊತ್ತಾಗ್ಯದ. ಈಗ ಇದಕ್ಕೆ ಪರಿಹಾರ ನಾವು ಹುಡ್ಕೋಬೇಕು, ನಮ್ಮಲ್ಲಿ ಅದ ನಾವು ಗಟ್ಟಿ ಅದ ಸಾಕ ಅದ. ನೋಟ ಬಳಸ್ರಿ ಮತ್ತೊಮ್ಮೆ ಹೇಳೋದು ಮೇಲೆ ಪ್ರಚಾರ ಮಾಡ್ಬೇಕಾಗಿತ್ತಲ್ಲ ಅದನ್ನು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೋಟ ಅಂದ್ರೆ ಇವ್ರು ಬಂದ್ ಮಾಡೋಕೆ ಸಾಧ್ಯತೆ ಭ್ರಷ್ಟರನ್ನೆಲ್ಲರೂ. ನಾವೆಲ್ಲ ಕೂಡಿ ನೋಟ ಕೊಂದೇ ಓಟ್ ಹಾಕ್ಬಿಡೋದು. ಯಾವ ಮಗನ ಹಸು ಬೇಡ ಬೇಡ, ನಮ್ಗೆ ಎಂಬಿನ ಬೇಡ, ಎಂಬಿನ ಬೇಡ, ಎಂಬಿ ಬೇಡ. ಓಟ್ ಹಾಕಿನೂ ಕೂಡ ಎಲೆಕ್ಷನ್ನ ಬಹಿಷ್ಕಾರ ಹಾಕಿ ಬಹಿಷ್ಕಾರ ಹಾಕಿದ. ನೀವು ಮನೆಯಾಗ ಬಂದು ಬಹಿಷ್ಕಾರ ಹಾಕ್ಬೇಡ್ರಿ, ನೋಟ ಬಳಸ್ರಿ, ನೋಟ ಬಯಸಲು ಬಹಿಷ್ಕಾರ ದೊಡ್ಡದದು. ನೋಡಿದ್ರಲ್ವಾ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಯಾದಗಿರಿಯ ಸೈಬರ್ ಕ್ರೈಮ್ ಬ್ರಾಂಚ್ನ ಏನು PSI ಪರಶುರಾಮ್ ಅನ್ನೋರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಅದ್ರ ಹಿಂದೆ ರಾಜಕೀಯ ಕೈಗೊಂಡಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಶಾಸಕರಾದ ಚಂದ್ರೆಡ್ಡಿ ಮತ್ತು ಅವರ ಮಗ ಸಂಪಣ್ಣ ರೆಡ್ಡಿ ಅನ್ನೋರು ಇಬ್ಬರ ಕೈವಾಡ ಕೂಡ ಇದೆ ಅದರಲ್ಲಿ ಅನ್ನುವಂಥದ್ದು ಸಂಪಣ್ಣಗೌಡ ಮತ್ತು ಚಂದ್ರೆಡ್ಡಿ. ಸೊ ನಿಜಕ್ಕೂ ಇವರಿಬ್ಬರ ಕೈವಾಡ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗಿಲ್ಲ ಅದೇನು ಸೂಸೈಡು ಅಥವಾ ಮತ್ತೊಂದು ನಮಗೆ ಸೂಸೈಡ್ ಆಗಿದ್ರೆ ಏನಕ್ಕೆ ಅಂತ ಕೂಡ ತನಿಖೆ ಆಗ್ಬೇಕು. ಪೊಲೀಸರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ನಮ್ಮಂತ ಸಾಮಾನ್ಯ ಜನರಂತೂ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಅವ್ರ ರೀತಿ ಕನಸಿನ ಮಾತಾಗ್ಬಿಡತ್ತೆ. ನಿಮ್ಗೇನ್ ಅನ್ಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದೇ ರೀತಿ ನಮ್ಮ ಹೇ ಸೀತಾರಾಮ್ ಚಾನಲ್ ಅನ್ನ ಫಾಲೋ ಮಾಡ್ತಾ ಇರಿ. ನಾವು ಮಾಡುವಂತಹ ವಿಡಿಯೋಸ್ ಅಥವಾ ಹೇಳುವಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ಅದನ್ನ ಬರೆದು ತಿಳಿಸಿ. ಬದಲಾವಣೆಯನ್ನ ನಾವು ಕೂಡ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ತೆಗೆದಿನಿ.